2023 ವಿಧಾನಸಭಾ ಚುನಾವಣೆಯ ರಣಕಹಳೆ ಈಗ ಎಲ್ಲೆಡೆ ಊದಿಯಾಗಿದೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಆಸಕ್ತಿ ಮೂಡಿಸಿರುವ ಮಾಜಿ ಸಚಿವ ಬಿ ರಮಾನಾಥ ರೈ ಮತ್ತು ಹಾಲಿ ಶಾಸಕ ರಾಜೇಶ್ ನಾಯ್ಕ್ ಅವರ ಮಧ್ಯೆ ಈ ಬಾರಿಯೂ ಕೂಡ ಪ್ರಬಲ ಪೈಪೋಟಿ ಇದೆ. ಈಗಾಗಲೇ ಹಲವಾರು ರೀತಿಯ ಪ್ರಚಾರ ತಂತ್ರವನ್ನು ಬಳಸಿದ್ದರೂ ಕೂಡ ಅಧಿಕೃತವಾಗಿ ಬುಧವಾರ ರಮಾನಾಥ ರೈ ಅವರ ಕಚೇರಿ ಉದ್ಘಾಟನೆಗೊಂಡಿದೆ. ಈ ಚುನಾವಣಾ ಕಚೇರಿ ಉದ್ಘಾಟನೆಯ ಸಂದರ್ಭದಲ್ಲಿ ರಮಾನಾಥ ರೈಗಳು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಯಾನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಒಮ್ಮನೆ ಸರ್ತಿ ಯಾನೆ ಚುನಾವಣೆ ಸ್ಪರ್ಧೆ ಬಂದ ಒಂದು ಪಕ್ಷವು ಕಾರ್ಯಕರ್ತೆಯಾದ ಕೆಲಸ ಬಂದಾಗ ಕೈತ ಚಿನ್ನಡಿ ಒರ್ಮ ಸರ್ತಿ ಮುಂತುನು ಬಂಡ ನಾವು ಇಕ್ಕತಿಗಿನ ಸೌಭಾಗ್ಯ ಇದು ಎನ್ನ ಕಡೆತ್ತ ಚುನಾವಣೆ ಬರಲಾಗಿ ಘೋಷಣೆ ಬಂತು. ಒಮ್ಮನೆ ಸಾರಿ ಒಂದು ಪಕ್ಷವು ಓಟು ಮುಂತು ನಾವೇ ಒಂದು ಸೌಭಾಗ್ಯ ಸುಮಾರು ಸತ್ತಿ ನಿಕ್ಲೆ ಏಕ ಆಶೀರ್ವಾದ ಬಂದ ಸೋಲ್ಲ ಅಂತ ಸೋಲಕ್ಕೂ ಭಿನ್ನವಾದ ಕಾರಣಗಳು ಮಾತುಗಳು ಪ್ರಮುಖವಾದ ನಮ್ಮ ವಿತ್ತ ಮಂತ್ರ ಅಪಪ್ರಚಾರ ಮತ್ತು ಈ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಇಂಥ ದಿನಟ್ಟು ಅವು ತೆರೆದು ಭಾವಿಸದೆ ರಾಜಕೀಯ ಸಾಮಾಜಿಕ ಕ್ಷೇತ್ರದ ಕೆಲಸ ಮಾಡ್ತೀವಿ. ರಾಜಕೀಯವಾದ ನಮ್ಮ ಸೋಪ ಪ್ರಯತ್ನವನ್ನು ದೃಷ್ಟಿಕೋನ ಇಪ್ಪುಡು ಅಂಡ ಅಪಪ್ರಚಾರ ಇಲ್ಲಿ ಅದು ಉಂತದ್ದು ಜೇರಿದೆ ನನ್ನ ಅಭಿಪ್ರಾಯ ಇದು ಮುಂದುವರಿಸುವ ಕೆಲಸ ಮಾತುಕೊಂಡು ಜನಗಳಿಗೆ ಅಯ್ನು ನಮ್ಮ ಸರಿಯಾಗಿ ಸರಿಯಾದ ಆಗಲೇ ಮನಸ್ಸು ಒಪ್ಪಲಿಕ್ಕೆ ಬಂದು ನಮ್ಮ ಜವಾಬ್ದಾರಿ ಎಂಕಲೊಂಜಿ ಯಾತ್ರೆ ಮಂತ್ರ ಪ್ರಜಾಧ್ವನಿ ಯಾತ್ರೆ ಸರ್ವಧರ್ಮ ಸಮಭಾವನೆ ಪೂರ್ಣ ಜೀವನ ಅಳವಡಿಸುವ ಯಾತ್ರೆ ಪ್ರಜಾಧ್ವನಿ ಯಾತ್ರೆ ಹೂವೇ ಒಂದು ವಿಘ್ನೆ ಇಚ್ಚಂತೆ ಹೂವೇಗೆ ಅವಘಡ ಇಚ್ಚಂತೆ ಹೂವೇ ಒಂದು ಋತದ ತೊಂದರೆ ಇಚ್ಚಂತೆ ಬಾರಿ ಕೊರೋನಾ ಕಟ್ಟಡ ಜನಗಳನ್ನ ಸಾಕೋಡು ಅವು ಕೈಗೂಡುದು ಸಂತೋಷ ದೋಷ ಬೇತೆ ಬೇತೆ ಕಾರ್ಯಕ್ರಮ ಇಲ್ಲಿ ಪಡೋದಿಲ್ಲ ಎಲ್ಲ ಕಾರ್ಯಕರ್ತರು ಏರ್ಪಡ್ಕೊಡಿ ಇನ್ನಿಂತ ದಿನೊಡೆದು 10 ತಾರೀಕು ಮಟ್ಟ ನಿಕ್ಲೆಕ್ಲೆ ಒಟ್ಟಿಗೆ ಇಪ್ಪುಡು ಎಕ್ಲೆ ಒಟ್ಟಿಗೆ ಇಪ್ಪುನಿ ಬಂಡ ನಿಕ್ಲ ಗ್ರಾಮರು ಜನತಿನ ಮಧ್ಯೆ ಇತ್ತೊಂದು ನಮ್ಮ ಕೆಲಸ ಕಾರಣಕ್ಕೆ ತಿರುಪೋಣ ಮೂಲಕ ಎಂಕ್ಲಿನ ಹಿರಿತನ ಎಂಕ್ಲ ಮಂತನ ಸೇವೆ ಎಂಕ್ಲ ಮಂತನ ಪ್ರಾಮಾಣಿಕತೆ ನಿಕ್ಲ ಸಾಕ್ಷಿಯಾದ ಇನಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿನ ಒಂಜಿ ಮಲ್ಲ ಆರೋಪ ಇಪ್ಪಿನಂಚಿನ ಕಾಲಘಟ್ಟ ಬಹುಶಃ ಪ್ರಾಮಾಣಿಕತೆ ಕೈಕ ಸವಾಲಾದ ನಾವು ಕೊರಡಲ್ಪಡ ಯಾಕೆ ಸಾಮಾಜಿಕ ಬದುಕನ್ನು 10 40 ವರ್ಷ ಕಾಲ
ಕೆಲಸ ಬಂದು ಬೈದ್ರೆ ಪಕ್ಷದ ವಿವಿಧ ಹಂತದ ಒಟ್ಟಿಗೆ ಪಿ ಎಲ್ ಡಿ ಬ್ಯಾಂಕ್ ಆಚೆ ವರ್ಷ ಒಂದು ಅಧ್ಯಕ್ಷ ಕೆಲಸ ಬರ್ತದೆ ಅಚ್ಚನೆ ಎನ್ಮ ಸಂತಿ ವಿಧಾನಸಭೆಗೆ ಸ್ಪರ್ಧೆ ಬಂತು ಬಹುಶಃ ಆಚೆ ಸಂತಿ ಚುನಾವಣೆ ಆಶೀರ್ವಾದ ಬರ್ತಕ್ಕಂಥ ಮೂರನೇ ಸಂತಿ ಚುನಾವಣೆ ಈ ಚುನಾವಣೆ ಎನ್ನ ಜೊತೆ ಇಪ್ಪ ಮಾತಾಡಿಲ್ಲ ಎನ್ನ ಹೆಚ್ಚಿನ ಅಂತ ತಿಳಿದೋ ತಿಳಿಯಂದನ ತಪ್ಪು ಒಪ್ಪಲೇನು ನಿಖಿಲು ರೈಕುಲಿನಿಂದ ಮಾತಾಡ ಹೋಗಿದ್ದು ಸೀದಾ ಹೋಗಿರು ಚುನಾವಣೆ ಅನ್ಬಂಟ ಸೀದಾ ಹೋಗ್ಲೇನು ಕಾಲ ಅದು ಮಾತ್ರ ನೀವು ಗಮನಿಸಿದ್ರೆ ಚುನಾವಣೆ ನಮ್ಮ ಎದುರಿಪ್ಪಿನ ಮುಖ್ಯ ಸವಾಲು ಬರ್ಬೇಕು ಸ್ವೀಕಾರ ನಿಖಿಲ್ ಎನ್ನ ಕೈತ ಎನ್ನ ಬೆರಿತ ಜೊತೆ ತಿಂತು ಬಹುಶಃ ಕುಡೂರಿ ಈ ಕ್ಷೇತ್ರದ ಜನದ ಜನಗಳ ಸೇಮ್ ಅಂತ ಅವಕಾಶ ಕೊಡ್ಬೋದೇ ನಿಖಿಲ್ ಪ್ರಮುಖ ಆಯ್ನ ಪಾತ್ರ ವಹಿಸೋಡು ನಿಖಿಲ್ ಎನ್ನ ಜೀವ ಒಂದು ಗುರುಗುದಿದ್ದ ವ್ಯತ್ಯಾಸ ನಿಖಿಲ್ ಮಾತ್ರ ಗೊತ್ತಿದ್ದೇನೆ ಸರ್ ಆಯ್ ಎನ್ನ ಜಾತ ನಾಯಕು ಪರಜಾತ ನಾಯಕು ಎನ್ನ ಧರ್ಮದಾಯ ಪರಧರ್ಮದಾಯ ಭಾರತ ಜಾತಿ ಧರ್ಮ ಜನಕ್ಕೆ ಎನ್ನ ಸಹೋದರ ಎನ್ನ ಬಂಧು ಮಾಡಿದ್ದೇನೆ ಎನ್ನ ಬಿದ್ದು ಅಪಪ್ರಚಾರ ಏತೇ ಬಂತಲ್ಲ ಎನ್ನ ಸಮಪಾಲು ಸಮಪಾಲು ಅನ್ನುವಂಥ ಸಿದ್ಧಾಂತಗಳು ಒಂದು ಸೂರ್ಲ ನಾಚಿ ಬಲ್ಪ ಎನ್ನ ಜಾತ್ಯಾತ ನೆಲಗಟ್ಟದ ಗಟ್ಟಿ ಬಲ್ಪ ಎನ್ನ ಕೆಲಸ ಯಾರು ಪ್ರಾಮಾಣಿಕವಾದ ಬಲ್ತು ಬೈದೇ ಬಂದ ವಿಚಾರ ಕೂಡ ಯಾರು ಈ ಸಂದರ್ಭ ಪಡೋದಿಲ್ಲ ನಮ್ಮ ನಂಬಿಕೆಯಲ್ಲಿ ನಮ್ಮ ಆಸ್ತಿಕ ನಂಬಿಕೆಯಲ್ಲಿ ಆಯಾ ಧರ್ಮದ ಧಾರ್ಮಿಕ ಚೌಕಟ್ಟು ಗಟ್ಟಿ ಪಡೆದ ಧಾರ್ಮಿಕ ನಂಬಿಕೆ ಯಾರು ಪರಿಪೂರ್ಣವಾದ ಐಕ್ಯ ತೊಡಗಿಸೋದು ಪರಧರ್ಮ ಸಹಿಷ್ಣತೆ ಮೂಲ ಧರ್ಮವಾದಿಯವರು ಮಾತ ಧರ್ಮದಲ್ಲೆಲ್ಲ ಪ್ರೀತಿ ಬಂತು ಬಹುಶಃ ರಾಜಕೀಯ ಮಲ್ತರೆ ಬಂದವರಿಗೆ ಸತ್ಯಾಂತ ಮಾತ್ರ ಜಾತಿ ಧರ್ಮದ ಭಾಷೆ ಸರ್ ಎಂದ ಸಹೋದರ ನಿಮಗೆ ಶಕ್ತಿ ಇರುವತ್ತೇಳು ದಿನ ನಿಖಿಲ್ ಸುಭ ಕೆಲಸ ಆದ ಇರುವತ್ತೇಳು ದಿನ ಎಂಕ್ ಬಡದು ನಿಖಿಲ್ ಒಂಜಿ ಇರುವತ್ತೇಳು ದಿನ ಯಾರು ಎಂಎಲ್ಎ ಅವಕಾಶ ತಿಕ್ಕಿದ್ದಾರೆ ಗುರುತರವಾದ ಕೆಲಸ ಪರಿಣಾಮಕಾರಿಯಾದ್ರೆ